ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ತರಬೇಕಾದರೆ ಕಾರ್ಯಕರ್ತರ ಪಾತ್ರ ಪ್ರಮುಖವಾಗಿದೆ. ಕಾರ್ಯಕರ್ತರೇ ಪಕ್ಷದ ಮಾಲೀಕರು ಎಂದು ಜಿಲ್ಲಾ ಜೆಡಿಎಸ್ ಮುಖಂಡ ಎಂಆರ್ ಪಾಟೀಲ್ ಹೇಳಿದ್ದಾರೆ. ಅವರು ಇಂಡಿ ಪಟ್ಟಣದ ವಾರ್ಡ್ ನಂಬರ್ 11ರಲ್ಲಿ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇದೇ ವೇಳೆ ಮಾತನಾಡಿದ ಜೆಡಿಎಸ್ ಅಭ್ಯರ್ಥಿ ಬಿಡಿ ಪಾಟೀಲ್, ಜೆಡಿಎಸ್ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಯಲ್ಲಿ ದುಡಿತಾ ಇದ್ದಾರೆ. ಹಣಕ್ಕಿಂತ ವ್ಯಕ್ತಿಗೆ ಬೆಲೆ ಕೊಡುವ ಕಾರ್ಯಕರ್ತರು ನಮ್ಮಲ್ಲಿ ಪಕ್ಷದಲ್ಲಿ ಇದ್ದಾರೆ. ಅವರ ಪ್ರಯತ್ನವೇ ನಮ್ಮ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದಿದ್ದಾರೆ. ಬೀದಿಯಲ್ಲಿ ವ್ಯಾಪಾರಸ್ಥರ ಜನ, ಆ ದುಡಿಯುವಂತ ಜನ, ಮತ್ತೆ ಬೀದಿ ಪಾಲಾದ್ರು ಅವ್ರಿಗೊಂದು ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ. ಎಷ್ಟೋ ಜನ ಇವತ್ತು ರೋಡ್ ಆಗಿ ಜನ ನೋಡ್ತೀನಿ ಇರ್ತೇವೆ, ಅವ್ರು ಎಲ್ಲೆಲ್ಲೋ ನನಗೆ ಗೊತ್ತಿಲ್ಲ. ಅಂತವ್ರು ಎಲ್ಲಿ ಹೋದ್ರು, ಏರಿಸೋದು ದುಡಿಯುವ ಕಾರ್ಮಿಕರ ವ್ಯವಸ್ಥೆಯಲ್ಲಿ ಹೋದ್ರು ಗೊತ್ತಿಲ್ಲ. ಅಂತ ಒಂದು ಸರ್ಕಾರ ಇವತ್ತ ನಮ್ಮ ದುಡಿಯುವಂತ ಕೈಗಳಿಗೆ ಇವತ್ತು ಬೀದಿ ಪಾಲ ಮಾಡಿಬಿಟ್ರು. ಅಂತವ್ರಿಗೆ ಇವತ್ತು ನ್ಯಾಯ ಕೊಡಿಸುವಂತ ದಿನ ಭವಿಷ್ಯ ನಿರ್ಮಾಣಗಳಲ್ಲಿ ನಾನು ಬಂದೇ ಬರ್ತೇನೆ. ಅದಕ್ಕಾಗಿ ಎಷ್ಟೋ ಜನ ಇವತ್ತು ದುಡಿಯುವಂತ ಕಾರ್ಖಾನೆಗಳು ಇವತ್ತು ಒಂದು ತಾಲೂಕಿಗೆ ಯುವಕರಿಗೆ ಕೆಲಸವನ್ನು ಕೊಡ್ತಾ ಇಲ್ಲ. ಇವತ್ತು ಹಲವಾರು ದಿನಗಳನ್ನ ದೇಶ ನಿರ್ಮಾಣಗಳಲ್ಲಿ ಮತ್ತು ಎಲ್ಲರಿಗೂ ನ್ಯಾಯ ಸಿಗಬೇಕು. ಇಲ್ಲಿರ್ತಕ್ಕಂತ ಅನೇಕ ರಸ್ತೆಗಳಾಗಿರ್ಬೋದು, ಜನರ ದಿನನಿತ್ಯ ಕುಡಿಯುವ ನೀರು ಶೌಚಾಲಯ ಅನೇಕ ಮೂಲಭೂತ ಸೌಲಭ್ಯಗಳು ಇವತ್ತು ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಮುಂದೆ ನಿರ್ಮಾಣಗಳಲ್ಲಿ ಕೂಡ ನಾವು ಅಧಿಕಾರಕ್ಕೆ ಬಂದರೆ, ಇವತ್ತು ನಾವು ಶಾಸಕರಾದ್ರೆ ನಿಮ್ಮ ಹೆಸರು ಶಾಸಕರಾದರೆ ಇವತ್ತು ಬಂದಿರತಕ್ಕಂತ ಜನರಲ್ಲಿ ಇವತ್ತು ಸಂಪೂರ್ಣವಾಗಿರ್ತಕ್ಕಂತ ಕೆಲಸವನ್ನ ಯಾಕಂದ್ರೆ ಬಹಳ ಕಷ್ಟ ನೋಡಿ ಗೊತ್ತ ಅನ್ನೋದು ಹೇಳ್ತದೆ. ನಾನು ಕೂಡ ಒಬ್ಬ ಶೋಷಣೆ ಒಳಗಾಗಿ ನಮ್ಗಳ ಮನೆಯ ಇವತ್ತು ನಾನು ಬಹಳ ಬದುಕಿದ್ದೇನೆ. ಅದಕ್ಕಾಗಿ ನನ್ನ ಯುವ ಶಕ್ತಿಗಳಿಗೆ ನಾನು ಇವತ್ತು ಕೇಳ್ತೇನೆ, ತಾವೆಲ್ಲ ಕೂಡ ಯಾವ ಆಯುಷ್ಯಗಳಿಗೆ ಹಣ ಹರಣ್ಯಗಳಿಗೆ ಬರಿಯಾಗದೆ ಇವತ್ತಿನ ದಿವಸ ಬರುವಂತ ಚುನಾವಣೆಯಲ್ಲಿ ನಿಮ್ಮ ಪರವಾಗಿ ಇವತ್ತು ನಾನೊಬ್ಬ ಬೇಡಿ ಪಾಡಿ ಎಂದಲ್ಲ ಇಲ್ಲಿ ಕೂತಿರ್ತಕ್ಕಂತ ಪ್ರತಿಯೊಬ್ಬ ಯುವಕರು ಪ್ರತಿಯೊಬ್ಬರ ಅದಕ್ಕಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ. ದಯವಿಟ್ಟು ಕೂಡ ನಾಳೆ ಜಾತಿ ಹೆಸರಿನಲ್ಲಿ ಕೋಪು ಅವರ ಹೆಸರಿನಲ್ಲಿ ಇವತ್ತು ನಮ್ಮ ರಾಜಕಾರಣವನ್ನು ಮಾಡಿಕೊಡ್ತಾರೆ. ಅದಕ್ಕಾಗಿ ತಾವು ಯಾವಾಗ ಕೂಡ ವಿಷಯ ಮಾಡದೆ ಒಂದು ಮಾತನ್ನು ಹೇಳ್ತೇನೆ. ಇವತ್ತೆಲ್ಲ ನೋಡಿದ್ರೆ ನಮ್ಮ ಎಂಆರ್ ಪಾಟೀಲ್